ಬುದ್ಧಿ ಕಲಿಯದ ಕಾಂಗ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಜ್ಯದಲ್ಲಿ ಕಾಂಗ್ರೆಸ್ ಏನಾದರೂ ನೆಲೆ ಕಂಡುಕೊಂಡಿದೆ ಅಂದ್ರೆ ಅದಕ್ಕೆ ಮುಸ್ಲಿಂ ಹಾಗೂ ದಲಿತ ಸಮುದಾಯಗಳೇ ಕಾರಣ. ಒಂದು ವೇಳೆ ದಲಿತ ಹಾಗೂ ಮುಸ್ಲಿಂ ಸಮುದಾಯದವರ ಬೆಂಬಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಡ್ರೆಸ್ಗೆ ಇರ್ತಿರ್ಲಿಲ್ಲ. ಈ ವಿಚಾರ ಕಾಂಗ್ರೆಸ್ನ ನಾಯಕರಿಗೂ ಗೊತ್ತು. ಆದ್ರೆ ಅವರು ಅಧಿಕಾರ ವಹಿಸಿಕೊಂಡಾಗ ಏರಿದ್ದ ಮದ ಇನ್ನೂ ಇಳ್ತಿಲ್ಲ. ಇತ್ತ ನಂಗೆ ಆ ಸ್ಥಾನ ಸಿಗ್ಲಿಲ್ಲ ಅಂತ ಕಣ್ಣೀರು ಹಾಕ್ತಿರುವ ಪ್ರಬಲ ನಾಯಕನ ನಡೆಯ ಹಿಂದಿನ ಸಂಕಟವು ಅರ್ಥ ಆದಂತಿಲ್ಲ. ಎಸ್, ಡಿಕೆಶಿ ಸಿದ್ದರಾಮಯ್ಯ ಬಣಜಗಳದಲ್ಲಿ ಸಿಎಂ ಇಬ್ರಾಹಿಂಗೆ ಸಿಗಬೇಕಾದ ನ್ಯಾಯ ಸಿಗ್ಲೇ ಇಲ್ಲ. ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿ ಬಿಕೆ ಹರಿಪ್ರಸಾದ್ ನೇಮಕವಾಗ್ತಿದ್ದಂತೆ ಸಿಎಂ ಇಬ್ರಾಹಿಂಗೆ ಎಲ್ಲಿಲ್ಲದ ನಿರಾಸೆಯಾಯಿತು. ಇತ್ತ ಡಿಕೆಶಿ ಬಣಕ್ಕೆ ಯಾವಾಗ ಗೆಲುವಾಯ್ತೋ ಆಗ ವಿಪಕ್ಷ ನಾಯಕನ ಸ್ಥಾನ ಕೊಡಿಸಿಯೇ ತೀರೋದಾಗಿ ಪಣ ಕೊಟ್ಟಿದ್ದ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿ ಸೈಡಿಗೆ ಹೋದ್ರು. ಇದರಿಂದ ಅಸಮಾಧಾನಗೊಂಡ ಇಬ್ರಾಹಿಂ, ನಾನು ಶೀಘ್ರದಲ್ಲೇ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷ ತೊರೆಯುತ್ತೇನೆ ಅಂತ ಘೋಷಿಸಿದ್ರು. ಬಹುತೇಕವಾಗಿ ಕಾಂಗ್ರೆಸ್ನಿಂದ ಹೊರಗೆ ಬಂದು ಬಿಟ್ಟಿರುವ ಇಬ್ರಾಹಿಂ ಅವರ ನಡೆಗೆ ಕೆಲಕಾಲ ಕೈ ಪಾಳಿಯ ಶೇಕ್ ಆಯ್ತು. ಆದ್ರೂ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ ಅಂತ ಡಿಕೆಶಿ ಹೇಳಿದ್ರೆ ಇತ್ತ ಸಿದ್ದರಾಮಯ್ಯ, ನಾನು ಅವರ ಜೊತೆ ಮಾತನಾಡ್ತೀನಿ, ಅವರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಬೇಡಿ ಅಂತ ಒಂಥರ ಒಡಾಫಿಯಲ್ಲಿ ಹೇಳ್ಬಿಟ್ರು. ಆದ್ರೆ ಆದದ್ದೇನು? ಇತ್ತ ಸಿಎಂ ಇಬ್ರಾಹಿಂ ಅವರಿಗೆ ಯಾಕೆ ರಾಜೀನಾಮೆ ನೀಡುವ ನಿರ್ಧಾರ ಕೈಗೊಂಡ್ರಿ ಅಂತ ಕೇಳಿದ್ರೆ, ನಾನು ಬಡವ ಸ್ವಾಮಿ, 40 ಕೋಟಿ ರೂಪಾಯಿ ಸಾಲದಲ್ಲಿದ್ದೇನೆ, 9 ಮಕ್ಕಳ ತಂದೆ ನಾನು, ಇನ್ನೂ 5 ಮಕ್ಕಳ ಮದುವೆ ಮಾಡಬೇಕಿದೆ, ನನ್ನನ್ನ ತುಳಿದು ಅನ್ಯಾಯ ಮಾಡ್ತೀರಲ್ಲ, ನನ್ನ ಶಾಪ ತಟ್ಟುತ್ತೆ ಅಂತ ಕಣ್ಣೀರು ಸುರಿಸಿದ್ದಾರೆ. ಇವರ ಮಾತು ಕೇಳಿದ್ರೆ 40 ಕೋಟಿ ಸಾಲ ಯಾಕಾಯ್ತು? ಪರಿಷತ್ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಟ್ರೆ ಅಷ್ಟು ದೊಡ್ಡ ಸಾಲ ತೀರಿಸೋದು ಹೇಗೆ? 5 ಮಕ್ಕಳ ಮದುವೆ ಮಾಡಲು ಸಾಧ್ಯವಾಗೋದು ಹೇಗೆ? ರಾಜಕೀಯ ಅಧಿಕಾರ ಸ್ಥಾನ ನೀಡೋದಂದ್ರೆ ಲಾಭದಾಯಕ ಉದ್ಯಮದ ಪಾಲುದಾರಿಕೆ ನೀಡಿದಂತೆಯೇ ಎಂಬ ಅನುಮಾನಗಳು ಮೂಡುತ್ತವೆ. ಇಂತಹ ಅನುಮಾನದ ಪ್ರಶ್ನೆಗಳ ನಡುವೆಯೇ ಇಬ್ರಾಹಿಂ ನಡೆಯಿಂದ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಎಲ್ಲಿ ಚದುರುತ್ತದೆಯೋ ಎಂದು ಕಾಂಗ್ರೆಸ್ಗೆ ಆತಂಕ ಶುರುವಾಗ್ಬಿಟ್ಟಿದೆ. ಇದೇ ಆತಂಕದಿಂದ ಶಾಸಕ ಯುಟಿ ಖಾದರ್ ಅವರನ್ನ ಕರ್ನಾಟಕ ವಿಧಾನಸಭೆಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಉಪನಾಯಕನನ್ನಾಗಿ ಹೈಕಮಾಂಡ್ ನೇಮಿಸಿಬಿಟ್ಟಿದೆ. ಕಾಂಗ್ರೆಸ್ನ ಅಧ್ಯಕ್ಷರು ಯುಟಿ ಖಾದರ್ ಅವರ ನೇಮಕ ಮಾಡಿರೋದಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ರು. ಹೈಕಮಾಂಡ್ನ ಈ ನಡೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬಿರುಕುಂಟು ಮಾಡಿದೆ ಎನ್ನಲಾಗಿದೆ. ಇಬ್ರಾಹಿಂಗೆ ಪರಿಷತ್ ವಿಪಕ್ಷ ಸ್ಥಾನ ಕೊಡದೆ ಅವರದ್ದೇ ಸಮುದಾಯದ ಯುಟಿ ಖಾದರ್ಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಉಪನಾಯಕನನ್ನಾಗಿ ಮಾಡಿರೋದು ಇನ್ನೂ ಹಲವು ಅನುಮಾನಗಳನ್ನ ಹುಟ್ಟು ಹಾಕಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂದ್ರೆ ದಲಿತ, ಮುಸ್ಲಿಂ ಹಾಗೂ ಹಿಂದುಳಿದ ಸಮುದಾಯಗಳ ಮತ ಅಗತ್ಯ. ಹಾಗಿದ್ರೂ ಕಾಂಗ್ರೆಸ್ ಮಾತ್ರ ತನ್ನ ದರ್ಪ ಬಿಟ್ಟಿಲ್ಲ. ಕಾಂಗ್ರೆಸ್ ತನ್ನ ಅಹಂ ಬಿಟ್ಟು ಎಲ್ಲಾ ಸಮುದಾಯಗಳನ್ನ ಒಳಗೊಂಡಾಗ ಮಾತ್ರ ಏಳಿಗೆ ಕಾಣಲು ಸಾಧ್ಯ. ದಲಿತ ಮುಸ್ಲಿಂ ನಾಯಕರನ್ನ ಪಕ್ಕಕ್ಕೆ ಸರಿಸಿ ಚಕ್ರಾಧಿಪತ್ಯ ಸ್ಥಾಪಿಸ್ತೀವಿ ಅಂದ್ರೆ ಅದು ಕಾಂಗ್ರೆಸ್ ನಾಯಕರ ಭ್ರಮೆಯಷ್ಟೇ. ಇಂತಹ ಹುಚ್ಚು ಭ್ರಮೆಯಿಂದ ಆ ಪಕ್ಷ ಆದಷ್ಟು ಬೇಗ ಹೊರಗೆ ಬರಲಿ ಅನ್ನೋದಷ್ಟೇ ನಮ್ಮ ಕಿವಿ ಮಾತು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.